ಕಲಬುರಗಿಯಲ್ಲಿ ಎರಡು ಕಡೆ ಲೋಕಾಯುಕ್ತ ದಾಳಿ ನಡೆದಿದೆ. ಬೀದರ್ ವಲಯ ಅರಣ್ಯಾಧಿಕಾರಿ ಬಸವರಾಜ್ ಡಾಂಗೆ ಶಾಕ್ ಹಾಕಿದ್ದಾರೆ. ಕಲಬುರಗಿಯ ಮಾಕಾ ಲೇಔಟ್ ನಲ್ಲಿರುವಂತ ಬಸವರಾಜ್ ಮನೆ, ದೇವದುರ್ಗದ ಕೆಬಿಜೆ ಗೆನಲ್ ಈಗಿ ತಿಪ್ಪಣ್ಣ ಅನ್ನದಾನಿ ಮನೆ ಮೇಲೂ ಕೂಡ ದಾಳಿಯಾಗಿದೆ. ಕಲಬುರಗಿಯ ಭಾಗ್ಯವಂತಿ ನಗರದಲ್ಲಿರುವಂತ ತಿಪ್ಪಣ್ಣ ಅನ್ನದಾನಿ ಮನೆ ಆದಾಯಕ್ಕಿಂತ ಹೆಚ್ಚು ಆಸ್ತಿ ಸಂಪಾದನೆಯ ಆರೋಪ ಹಿನ್ನೆಲೆ ಪರಿಶೀಲನೆಯನ್ನ ನಡೆಸಲಾಗುತ್ತಿದೆ. ಇದು ಏಕಕಾಲಕ್ಕೆ ರಾಜ್ಯದ ಹಲವು ಕಡೆಯಲ್ಲಿ ದಾಳಿಯನ್ನ ನಡೆಸಲಾಗಿದೆ. ಭ್ರಷ್ಟ ಅಧಿಕಾರಿಗಳು ಅಂತ ಯಾರೆಲ್ಲ ಹೆಚ್ಚಿನ ಆಸ್ತಿಯನ್ನ ಗಳಿಕೆ ಮಾಡಿದ್ರೋ ಅವರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿಕೊಂಡು ಏಕಕಾಲಕ್ಕೆ ಅವರ ಮನೆ ಮತ್ತು ಅವರ ಕಚೇರಿಯ ಮೇಲೆ ಮತ್ತು ಕೆಲವು ಕುಟುಂಬಸ್ಥರ ಮನೆ ಮೇಲೂ ಕೂಡ ದಾಳಿ ಆಗಿದೆ. ಇನ್ನು ಯಾವೆಲ್ಲ ಅಧಿಕಾರಿಗಳ ಮನೆಯಲ್ಲಿ ಏನೆಲ್ಲ ಸಿಕ್ಕಿದೆ, ಮಹತ್ವದ ದಾಖಲೆ ಸಿಕ್ಕಿದೆಯಾ, ಏನು ವಶಕ್ಕೆ ಪಡೆದುಕೊಂಡಿದ್ದಾರೆ, ಇದೆಲ್ಲದರ ಬಗ್ಗೆ ಮಾಹಿತಿ ಲಭ್ಯವಾಗಬೇಕಾಗಿದೆ. ಯಾಕಂದ್ರೆ ಪ್ರತಿ ಬಾರಿ ಈ ತರ ಭ್ರಷ್ಟ ಅಧಿಕಾರಿಗಳ ಮನೆ ಮೇಲೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಮರದಲ್ ದುಡ್ಡು, ಪೈಪಲ್ ದುಡ್ಡು, ಹೆಚ್ಚಿನದಾಗಿ ಬಂಗಾರ ಇದೆಲ್ಲ ಸಿಕ್ಕಿರೋದನ್ನ ನಾವು ನೋಡಿದ್ದೀವಿ. ಸೋ ಈ ಬಾರಿ ಎಲ್ಲೆಲ್ಲಿ ಏನೇನು ಸಿಕ್ಕಿದೆ, ಏನು ಕತೆ, ಇದೆಲ್ಲದರ ಬಗ್ಗೆ ಮಾಹಿತಿ ಲಭ್ಯವಾಗಬೇಕಾಗಿದೆ. ಕಲಬುರಗಿಯ ಎರಡು ಕಡೆ ಲೋಕಾಯುಕ್ತ ದಾಳಿ ಆಗಿರುವಂತದ್ದು. ಬೀದರ್ ವಲಯ ಅರಣ್ಯಾಧಿಕಾರಿ ಬಸವರಾಜ್ ಡಾಂಗೆ ಶಾಕ್ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಶೇಖರಯ್ಯ. ರಾಜಶೇಖರಯ್ಯ, ಕಲಬುರಗಿಯಲ್ಲಿ ಎಷ್ಟು ಕಡೆ ಲೋಕಾಯುಕ್ತ ದಾಳಿ ಆಗಿದೆ, ಮಹತ್ವದ ದಾಖಲೆ ಏನಾದರೂ ಸಿಕ್ಕಿದೆಯಾ, ಹೇಗೆ ಅಂತ? ಹೌದು ನಿತಿನ್, ಅಂದ್ರೆ ಇಂದು ಬೆಳಗ್ಗೆನೆ ಲೋಕಾಯುಕ್ತರು ಒಂದು ಶಾಕ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಏನಂದ್ರೆ ಕಲಬುರಗಿಯ ಎರಡು ಕಡೆಗಳಲ್ಲಿ ಈ ಒಂದು ದಾಳಿ ನಡೆದಿರ್ತಕ್ಕಂಥದ್ದು. ಇನ್ ಬೀದರ್ನ ಅರಣ್ಯಾಧಿಕಾರಿ ಇರತಕ್ಕಂತ ಬಸವರಾಜ್ ಡಾಂಗೆ ಹಾಗೂ ದೇವದುರ್ಗದ ಕೆಬಿಜೆಎನ್ಎಲ್ ನ ಇ ಆಗಿರ್ತಕ್ಕಂತ ತಿಪ್ಪಣ್ಣ ಅವರ ಮನೆಯಲ್ಲಿ ಕೂಡ ಒಂದು ದಾಳಿ ನಡೆದಿರ್ತಕ್ಕಂಥದ್ದು. ಇದೀಗ ಲೋಕಾಯುಕ್ತ ದಾಳಿ ನಡೆದಂತ ಸಂದರ್ಭದಲ್ಲಿ ಇದೀಗ ಬೆಳಗ್ಗೆನೆ ಅವರ ಮನೆಯಲ್ಲಿ ತಪಾಸಣೆ ನಡೆಸ್ತಾ ಇರತಕ್ಕಂಥದ್ದು. ಈಗ ಒಂದು ಒಡವೆ ಆಭರಣಗಳಾಗಿರ್ಬೋದು, ಯಾವುದೇ ಆಸ್ತಿ ಪತ್ರಗಳಾಗಿರ್ಬೋದು, ಇವೆಲ್ಲವೂ ಕೂಡ ಮನೆಯಲ್ಲಿ ಮಾಹಿತಿಯನ್ನ ಈಗ ಕಲೆ ಹಾಕುವಂತ ಕೆಲಸ ನಡೀತಾ ಇರುವಂತದ್ದು. ಆದಾಯಕ್ಕಿಂತ ಹೆಚ್ಚಿನ ಒಂದು ಆಸ್ತಿ ಗಳಿಕೆ ಇವರು ಮಾಡಿದ್ದಾರೆ ಅನ್ನೋಂತ ಆರೋಪ ಇವ್ರ ಮೇಲೆ ಇರ್ತಕ್ಕಂಥದ್ದು. ಹೀಗಾಗಿನೇ ಇವತ್ತು ಬೆಳಗಿನ ಅಧಿಕಾರಿಗಳ ತಂಡ ಮನೆ ಬಾಗಿಲಿಗೆ ಹೋಗಿ ಒಂದು ಶಾಖನ ನೀಡಿದ್ದಾರೆ. ಎರಡೂ ಕಡೆಗಳಲ್ಲಿ ಕಲಬುರಗಿಯ ಒಂದು ಭಾಗ್ಯವಂತಿ ನಗರ ಹಾಗೂ ಒಂದು ಮಾಕಾ ಲೇಔಟ್ ನಲ್ಲಿರ್ತಕ್ಕಂಥ ಎರಡು ಮನೆಗಳ ಮೇಲೆ ಏಕಕಾಲಕ್ಕೆ ದಾಳಿ ನಡೆಸಲಿರ್ತಕ್ಕಂಥದ್ದು. ಈಗ ಅರಣ್ಯಾಧಿಕಾರಿ ಬಸವರಾಜ್ ಡಾಂಗೆ ಹಾಗೂ ಕೆಬಿಜೆಎಲ್ ನ ಈ ಆಗಿರ್ತಕ್ಕಂಥ ತಿಪ್ಪಣ್ಣ ಅವರ ಮನೆ ಮೇಲೆ ಇದೀಗ ದಾಳಿ ನಡೆದಿರ್ತಕ್ಕಂಥದ್ದು. ಈಗ ಈ ಎರಡೂ ತಂಡಗಳು ಕೂಡ ತೀವ್ರವಾದ ತಪಾಸಣೆಯಲ್ಲಿ ತೊಡಗಿರ್ತಕ್ಕಂಥದ್ದು. ಇದೀಗ ಏನೆಲ್ಲ ಆಸ್ತಿ ಹೊಂದಿದ್ದಾರೆ, ಅವರು ಮನೆಗಳು ಎಷ್ಟಿದಾವೆ, ಜಮೀನುಗಳು ಎಷ್ಟಿದಾವೆ, ಅಲ್ಲದೆ ಇರ್ತಕ್ಕಂಥ ಚಿನ್ನಾಭರಣಗಳಾಗಿರ್ಬೋದು, ಅವೆಲ್ಲವೂ ಕೂಡ ಒಂದು ಮಾಹಿತಿ ಕಲೆ ಹಾಕಿ ಲೆಕ್ಕ ಹಾಕುವಂತ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಬ್ಯಾಂಕ್ ಖಾತೆಗಳನ್ನು ಕೂಡ ಪರಿಶೀಲನೆ ಮಾಡೋದಕ್ಕೆ ಇದೀಗ ಈ ಅಧಿಕಾರಿಗಳೆಲ್ಲರೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಈ ಒಂದು ತಪಾಸಣೆ ಕಾರ್ಯ ಇದೀಗ ತೀವ್ರಗೊಂಡಿರ್ತಕ್ಕಂಥದ್ದು ನಿತಿ. ಓಕೆ, ಧನ್ಯವಾದ ರಾಜಶೇಖರಯ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.